हेलो फ्रेंड्स, कनसिन बागिलु ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ। ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಹೆಣವನ್ನು ನೋಡಿದ್ದೆ ಆದರೆ ಅಂದರೆ ಶವವನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಏನಂತ ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ। ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ। ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ। ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ। ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಯಾರಾದರೂ ಹೆಣವನ್ನು ಹೊತ್ಕೊಂಡು ಹೋಗ್ತಿರೋ ಥರನೋ ಅಥವಾ ಹೂತಾಗ್ತಿರೋ ಥರನೋ ಅಥವಾ ಮಣ್ಣು ಮಾಡ್ತಿರೋ ಥರನೋ ಅಥವಾ ಸುಡ್ತಾ ಇರೋ ಥರನೋ ನೀವು ನೋಡಿದ್ದೆ ಆದರೆ ಇದು ಒಂದು ಒಳ್ಳೆಯ ಕನಸು ಅಂತ ಹೇಳ್ಬೋದು। ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರಲಿದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ, ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಹೊಸ ಪ್ರಾರಂಭವನ್ನು ನೀವು ನೋಡ್ತೀರಾ ಅಂತ ಅರ್ಥ। ಅಂದರೆ ಹೊಸ ಜಾಬಲ್ಲಿ ಸೇರೋದು ಅಥವಾ ಹೊಸ ಬಿಸ್ನೆಸ್ನ ಮಾಡೋದು ಅಥವಾ ಮದುವೆ ಮಾಡ್ಕೊಳ್ಳೋದು ಅಥವಾ ಒಂದು ಹೊಸ ಏರಿಯಾಗೆ ಶಿಫ್ಟ್ ಆಗೋದು, ಈ ಥರದ್ದು ಯಾವುದೋ ಒಂದು ಮುಂಬರುವ ದಿನಗಳಲ್ಲಿ ನಡೆಯುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ। ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ನೀವೇ ಹೆಣವನ್ನು ಹೊತ್ಕೊಂಡು ಹೋಗ್ತಿರೋ ಥರನೋ ಅಥವಾ ಮಣ್ಣು ಮಾಡ್ತಿರೋ ಥರನೋ ಅಥವಾ ಸುಡ್ತಾ ಇರೋ ಥರನೋ ನೀವು ನೋಡಿದೆ ಆದರೆ ಇದು ಇನ್ನೂ ಒಳ್ಳೆ ಕನಸು। ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆ ಧನಪ್ರಾಪ್ತಿ ಆಗುತ್ತೆ। ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅಂಥ ಸಮಸ್ಯೆಗಳು ಮುಂಬರುವ ದಿನಗಳಲ್ಲಿ ಕೊನೆ ಆಗ್ತವೆ। ನೀವು ಮಾಡೋ ಹೊಸ ಕೆಲಸಗಳಲ್ಲಿ ನೀವು ಗೆಲುವನ್ನು ಸಾಧಿಸ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ। ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಒಂದು ಹೆಣ ನೀರಲ್ಲಿ ತೇಲಾಡ್ತಿರೋ ಥರ ನೀವು ನೋಡಿದೆ ಆದರೆ ಇದೂ ಒಳ್ಳೆ ಕನಸು। ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಹೊಸ ಪ್ರಾರಂಭವನ್ನು ನೋಡ್ತೀರಾ ಅಂತ ಅರ್ಥ। ಆದರೆ ನೀವು ನಿಮ್ಮ ಹಳೆಯ ಚಿಂತೆಗಳನ್ನು ಬಿಟ್ಟು ಮುಂದಕ್ಕೆ ಸಾಗಬೇಕು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ। ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಪ್ರಾರಂಭವನ್ನು ನೋಡ್ತೀರಾ ಅಂತ ಅರ್ಥ। ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ತುಂಬ ಹೆಣಗಳನ್ನು ಒಂದೇ ಕಡೆ ಇರೋ ಥರ ನೀವು ನೋಡಿದ್ದೆ ಆದರೆ ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬ ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತ ಅರ್ಥ। ಅಷ್ಟೇ ಅಲ್ಲದೆ ಇಂಥ ಅವಕಾಶಗಳಿಂದ ನೀವು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಪ್ರಾರಂಭಗಳನ್ನು ನೋಡ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ। ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ನಿಮ್ಮ ಹೆಣವನ್ನು ನೀವೇ ನೋಡ್ತಿರೋ ಥರ ಆದರೆ ಇದು ಒಂದು ತುಂಬ ಒಳ್ಳೆಯ ಕನಸು। ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಹಾಗೂ ಒಳ್ಳೆಯ ಪ್ರಾರಂಭಗಳು ತುಂಬ ಬೇಗನೆ ಬರ್ತವೆ ಅಂತ ಅರ್ಥ। ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಹೆಣ ಇದ್ದಕ್ಕಿದ್ದಂಗೆ ಎದ್ದು ನಡೆಯೋ ಥರ ನೀವು ನೋಡಿದೆ ಆದರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ, ಇದೂ ತುಂಬ ಒಳ್ಳೆಯ ಕನಸು। ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅದೃಷ್ಟ ಸೇರಿ ಬರುತ್ತೆ, ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಸಮೃದ್ಧಿಗೊಳ್ಳಲಿದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ। ನಿಮ್ಮ ಎಲ್ಲ ಕೆಲಸಗಳಲ್ಲೂ ನೀವು ಗೆಲುವನ್ನು ಸಾಧಿಸ್ತೀರಾ ಅಂತಲೂ ಅರ್ಥ। ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಹೆಣ ಮತ್ತು ಬದುಕದಂಗೆ ನೀವು ನೋಡಿದೆ ಆದರೆ ಇದೂ ತುಂಬ ಒಳ್ಳೆಯ ಕನಸು। ಮುಂಬರುವ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ। ಅದೇ ಒಂದು ವೇಳೆ ನೀವು ಹೆಣದ ಮೇಲೆ ಹೂವು ಹಾಕ್ತಿರೋ ಥರನೋ ಅಥವಾ ಹೂವಿನ ಹಾರವನ್ನು ಹಾಕ್ತಿರೋ ಥರನೋ ಅಥವಾ ದುಡ್ಡನ್ನು ಚೆಲ್ತಿರೋ ಥರನೋ ನೀವು ನೋಡಿದೆ ಆದರೆ ಇದು ತುಂಬಾ ಒಳ್ಳೆಯ ಕನಸು। ಮುಂಬರುವ ದಿನಗಳಲ್ಲಿ ನೀವು ತುಂಬ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಾ ಅಂತ ಅರ್ಥ, ಅಥವಾ ಯಾವುದಾದ್ರೂ ತುಂಬ ಒಳ್ಳೆಯ ಪ್ರಾರಂಭವನ್ನು ನೀವು ಮುಂಬರುವ ದಿನಗಳಲ್ಲಿ ನೋಡಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ। ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ। ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ, ನಮಸ್ತೆ।